ಎಲ್ಲರಿಗೂ ನಮಸ್ಕಾರ. ಈ ಶಿಕ್ಷಣವು ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್, ಆರೋಗ್ಯ ಮತ್ತು ದೈಹಿಕ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶ್ನೆ ಒಂದು, ಸ್ಥೂಲ ದೇಹವನ್ನು ಉಂಟು ಮಾಡುವ ಆಹಾರದ ಪೋಷಕಾಂಶ ಕಾರ್ಬೋಹೈಡ್ರೇಟ್ಸ್. ಎರಡನೇ ಪ್ರಶ್ನೆ, RBCಯ ಕೊರತೆಯಿಂದ ಉಂಟಾಗುವ ರೋಗ ರಕ್ತಹೀನತೆ. ಮೂರನೆಯ ಪ್ರಶ್ನೆ, ಹಲ್ಲನ್ನು ಆವರಿಸಿರುವ ಗಟ್ಟಿ ವಸ್ತು ಎನಮಲ್. ನಾಲ್ಕನೆಯ ಪ್ರಶ್ನೆ, ಆಯಾಸವಾಗಲು ಕಾರಣ ಹೆಚ್ಚು ಲ್ಯಾಕ್ಟಿಕ್ ಆಮ್ಲ ದೇಹದೊಳಗೆ ಸೇರ್ಕರಣೆ ಆಗಿರೋದ್ರಿಂದ. ಮನುಷ್ಯನ ಸಾಮಾನ್ಯ ಮನುಷ್ಯನಲ್ಲಿ ಇರುವ ಮೂತ್ರಪಿಂಡಗಳ ಸಂಖ್ಯೆ ಎಷ್ಟು? ಎರಡು. ನಮ್ಮ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಯಾವುದು? ಚರ್ಮ. ಏಳನೇದು, ರಕ್ತಹೀನತೆಗೆ ಕಾರಣವೇನು? ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ಸೂರ್ಯನ ಬಿಸಿಲಿನಿಂದ ದೊರೆಯುವ ವಿಟಮಿನ್ ಯಾವುದು? ವಿಟಮಿನ್ ಡಿ. ದೇಹದಲ್ಲಿ ವಿಟಮಿನ್ ಡಿಯನ್ನು ಉತ್ಪಾದಿಸುವ ಅಂಗ ಯಾವುದು? ಚರ್ಮ. ಹತ್ತನೇದು, ಉಸಿರು ಚೀಲ ಎಂಬ ಹೆಸರು ಪಡೆದಿರುವ ಅಂಗ ಯಾವುದು? ಶ್ವಾಸಕೋಶಗಳು. ಹನ್ನೊಂದನೆಯ ಪ್ರಶ್ನೆ, ದೇಹಕ್ಕೆ ಹೆಚ್ಚು ಪ್ರತಿಬಂಧಕ ಶಕ್ತಿಯನ್ನು ಒದಗಿಸುವುದು ಯಾವುದು? ಪ್ಲೇಟ್ಲೆಟ್ಸ್ಗಳು. ದೇಹಕ್ಕೆ ಹೆಚ್ಚು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಯಾವುದು? ಬಿಳಿ ರಕ್ತ ಕಣಗಳು. ಹದಿಮೂರನೇದು, ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿಯು ಎಷ್ಟು? 120 ದಿನಗಳು. ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವು 30 ಕಡಿಮೆ ಆದರೆ ಅನಿಮಿಯಾ ಆಗುತ್ತದೆ. ರಾಜಗ್ರಂಥಿ ಎಂದು ಕರೆಯಲ್ಪಡುವ ನಿರ್ನಾಳ ಗ್ರಂಥಿ, ಪಿಟೋಟರಿ ಗ್ರಂಥಿ. ಈ ಶಿಕ್ಷಣ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.